ง่วงಎಲ್ಲಿ ಗಿಡಗಳನ್ನ ತಗೋತೀರಾ, ಹಾಗೆ ಪಾಟ್ಸ್ ಎಲ್ಲ ಎಲ್ಲಿ ತಗೋತೀರಾ ಹೇಳಿ ಅಂತ ಆ ಒಂದು ರೀಸನ್ನ ನಾನು ನಿಮಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಗಿಡಗಳನ್ನ ತಗೋತೀನಿ, ಹಾಗೆ ಅದೇ ಥರ ಪಾಟ್ಸ್, ವೈಟ್ ಪಾಟ್ಸ್ ನಮ್ಮ ಮನೆಯಲ್ಲೆಲ್ಲ ಏನಿದೆ ಆ ಪಾಟ್ಸ್ ಎಲ್ಲ ಎಲ್ಲಿ ತಗೋತೀನಿ ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಹೇಗೆ ಸ್ವಲ್ಪ ಒಂದು ಜಾಸ್ತಿ ಗಿಡಗಳನ್ನ ತಗೊಳ್ಳೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿದೆ. ಒಂದಷ್ಟು ಮಿನಿಮಮ್ ಆಗಿ ಯಾವುದ್ಯಾವುದು ಪಾಟಲ್ಲಿ ಸ್ವಲ್ಪ ಖಾಲಿ ಪಾಟ್ ಉಳ್ಕೊಂಡಿದೆ ಅದಕ್ಕೆ ಮಾತ್ರ ಗಿಡಗಳನ್ನ ತಗೊಳಕ್ಕೆ ಹೋಗ್ತಿದ್ದೀನಿ. ಬಟ್ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಲಾನ್ ಇದನ್ನ ನರ್ಸರಿನ. ಬನ್ನಿ. ಪರ್ಚೇಸ್ ಮಾಡೋ, ನಾನು ನಮ್ಮೂರಲ್ಲಿ ಪರ್ಚೇಸ್ ಮಾಡುವಂತ ನರ್ಸರಿ ಇದು, ಕಾವೇರಿ ನರ್ಸರಿ ಅಂತ. ಹಾಗೆ ನಾನು ಪಾಟ್ಸ್ನ ಇಲ್ಲೇ ತಗೊಳ್ಳೋದು. ಈ ಥರ ಡಿಫ್ರೆಂಟ್ ಆಫ್ ಕಲರ್ಸ್, ಜಾಸ್ತಿ ಕಲರ್ಸ್ಗಿಂತ ವೈಟ್ ಕಲರ್ಸನ್ನೇ ಜಾಸ್ತಿ ತಗೊಳ್ಳೋದು ನಾನು. ಶೇಪ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪಾಟ್ಗಳದು ನ್ಯೂ ಆಗಿ. ಹಾಗೆ ಇವರು ಪ್ಲ್ಯಾಂಟ್ಸ್ನ ಕೂಡ ಪಾಟಿಂಗ್ ಮಾಡಿ ಈ ಥರ ರೆಡಿ ಮಾಡಿನೂ ಕೊಡ್ತಾರೆ. ಆರ್ಡರ್ ಮಾಡಬೇಕು. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲನೂ ಇದೇ ಥರ ವೈಟ್ ಪಾಟ್ಸೇ ಇರೋದು. ನಿಮ್ಮ ಪಾಟ್ ಕಲೆಕ್ಷನ್ಸ್ ಬಗ್ಗೆ ಹೇಳಿ ಅಂತ ಸುಮಾರು ಕಮೆಂಟ್ಸ್ ಬಂದಿತ್ತು. ಇನ್ಸ್ಟಾದಲ್ಲೂ ಕೂಡ ಜಾಸ್ತಿನೇ ಇತ್ತು, ಯಾವ ಪಾಟು ಎಲ್ಲಿ ತೊಗೊಂಡ್ರಿ, ಇಲ್ಲಿ ಅಡ್ರೆಸ್ ಹೇಳಿ ಅಂತ. ಇದಕ್ಕೆ ಅಡ್ರೆಸ್ ಹೇಳೋದಕ್ಕಿಂತ ಇದು ಆನ್ಲೈನಲ್ಲೇ ಸಿಗುತ್ತೆ. ಗಾರ್ಡನ್ ನೀಡ್ಸ್ ಕಂಪ್ನಿ ಇದು, ಇದು ಗಾರ್ಡನ್ ನೀಡ್ಸ್. ಅದ್ರ ಮೇಲೆ ಒಂದು ಸಿಂಬಲ್ ಕೂಡ ಇರುತ್ತೆ ಪಾಟ್ಸ್ಗಳ ಮೇಲೆ. ಅದರಲ್ಲಿ ವೆರೈಟೀಸ್ ಆಫ್ ಶೇಪ್ಸ್ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಬಿಸಿಲಲ್ಲೆಲ್ಲ ಇಡೋಕ್ಕಾಗಲ್ಲ. ಇಂಡೋರ್ ಪ್ಲ್ಯಾಂಟ್ಸ್ಗೆ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಗಟ್ಟಿಯಾಗೂ ಇದೆ. ಪ್ಲಾಸ್ಟಿಕ್ ಪಾಟ್ಸ್ ಇದು. ನಮ್ಮನೇಲಿ ಸೆರಾಮಿಕ್ ಮತ್ತು ಈ ಪಾಟ್ ಇವೆರಡೂ ಥರನೂ ಇದೆ. ಸೆರಾಮಿಕ್ ಜಾಸ್ತಿ ಇಲ್ಲ, ಅದನ್ನು ವೈಟ್ ಇರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಕ್ಯಾರಿ ಮಾಡೋಕ್ಕೆ. ಇದನ್ನೇ ಇಟ್ಟಿದ್ದೀನಿ ಮನೇಲಿ. ಈ ಗಿಡಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಆ್ಯಂಥೋರಿಯಂ ಅಂತ. ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದು ಮಲ್ನಾಡ್ ಸೈಡಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಸೈಡಲ್ಲಿ ಸ್ವಲ್ಪ ಈ ವೆದರ್ಗೆ ಗ್ರೋತಿಂಗ್ ಕಡಿಮೆನೇ ಅಂತ ಹೇಳ್ಬೋದು. ಇಷ್ಟು ಕಲರ್ಫುಲ್ಲಾಗೆಲ್ಲ ಇರಲ್ಲ ತಂದಮೇಲೆ. ಒಂದು 2-3 ಮಂತ್ಸ್ಗೆಲ್ಲ ಲೀವ್ಸ್ ಎಲ್ಲ ಡಿಮ್ ಆಗಿಬಿಡುತ್ತೆ ಕಲರ್ಸು. ಬಟ್ ನೋಡೋಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ. ನಾನು ಆಲ್ಮೋಸ್ಟ್ ಒಂದು 8-10 ಗಿಡಗಳು ಇಟ್ಟಿದ್ದೀನಿ ಇದನ್ನು ಮನೇಲಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಪ್ಲ್ಯಾಂಟ್ಸ್ಗಳನ್ನ ಅಷ್ಟೇ ತರೋಕ್ಕಾಯಿತು. ತರೋ ಅಷ್ಟರಲ್ಲಿ ನೈಟ್ ಆಗೋಯಿತು. ಒಂದು 1/2 ಅವರ್ ಅಂದ್ಕೊಂಡು ಹೋಗ್ತೀವಿ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಒಂದೊಂದು ಪ್ಲ್ಯಾಂಟ್ಸ್ಗಳು ಎಷ್ಟೊಂದು ಇಷ್ಟ ಆಗ್ತಿರುತ್ತೆ. ಸೊ ಎಲ್ಲನೂ ನಾವು ಚಾಯ್ಸ್ ಮಾಡಿಕೊಂಡು ಎಲ್ಲ ಲೋಡ್ ಮಾಡಿಸ್ಕೊಂಡು ತರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಯಿತು. ಸೊ ನಿನ್ನೆದು ನೈಟ್ ಬಂದ್ವಿ. ಇನ್ನು ಇವಾಗ ಮಾರ್ನಿಂಗ್ ಅನ್ಲೋಡ್ ಮಾಡಿ ಇವಾಗ ಪಾಟಿಂಗ್ ಮಾಡೋಕ್ಕೆ ಅಂತ ರೆಡಿ ಆಗಿದ್ದೀವಿ. ನೋಡೋಣ ಪಾಟಿಂಗ್ ಹೀಗೆಲ್ಲ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಬಗ್ಗೆ ಒಂದು ಹೇಳಬೇಕು ಅಂದ್ರೆ 6 ಮಂತ್ಸಿಂದ ಇವನ್ನೆಲ್ಲ ಮೇಂಟೈನ್ ಮಾಡ್ತಿದ್ದೀನಿ, ಆದ್ರೆ ಯಾವತ್ತೂ ದಡ್ಡ ಬಿದ್ದಿರ್ಲಿಲ್ಲ. ಈಗ ಮೊನ್ನೆ ಯಾರೋ ನಮ್ಗೆ ಗೊತ್ತಿರೋರು ಒಬ್ರು ಹೇಳಿದ್ರು ಅಂತ ಗಿಡಗಳಿಗೆಲ್ಲ ಒಂದು 1/2 ಸ್ಪೂನ್ ಯೂರಿಯಾ ಹಾಕಿದ್ದೆ. ಸೊ ಹಂಗಾಗಿ ನೋಡಿ ಗಿಡಗಳೆಲ್ಲ ಈ ತರ ಗಿಡಗಳೆಲ್ಲ ಈ ತರ ಸುಟ್ಟೋದಂಗ ಆಗೋಯ್ತು. ಈಗ ಮತ್ತೆ ನಾನು ಅದನ್ನೆಲ್ಲ ತೆಗೆದು ರೀಪಾಟಿಂಗ್ ಮಾಡೋಕ್ಕೋಸ್ಕರ ಎಲ್ಲ ತಂದು ಜೋಡಿಸ್ಕೊಂಡಿದ್ದೀನಿ. ಇದು ಡಬ್ ಡಬ್ ಆಗಿ ಕೆಲಸ ಆಗುತ್ತೆ ನೋಡಿ. ಯಾವತ್ತು ಇಂಡೋರ್ ಪ್ಲಾಂಟ್ಸ್ಗೆ ಯೂರಿಯಾನ ಹಾಕಿ. ಇದಿಷ್ಟು ಇವಾಗ ತಂದಿರೋ ಪ್ಲ್ಯಾಂಟ್ಸ್, ತುಂಬಾ ಕಲರ್ಫುಲ್ ಆಗಿರ್ಲಿ ಅಂತ ತಂದಿದ್ದೀನಿ. ಇದು ನನ್ನ ಫೇವರೆಟ್ ಆಂಥೋರಿಯಂ ಗಿಡ, ತುಂಬಾನೇ ಚೆನ್ನಾಗಿದೆ ಕಲರ್ ಅನ್ಕೊಂಡು ತಂದಿದ್ದೀನಿ ನೋಡಿ. ಈ ಪಾಟ್ ಮಿಕ್ಸ್ಚರ್ ಬಂದ್ಬಿಟ್ಟು ಇದು ಕೋಕೋ ಪೀಟು ಮತ್ತು ಒಂದು ಗೊಬ್ಬರ ಏನು ಬರುತ್ತೆ NPK ಅಂತ ಒಂದು ರೆಡಿಮೇಡ್ ಗೊಬ್ಬರ ಬರುತ್ತೆ, ಅದನ್ನು ಮಿಕ್ಸ್ ಮಾಡಿ ಆ್ಯಂಥೋರಿಯಂಗೆ ಹಾಕ್ತಾಯಿದ್ದೀನಿ. ಇದು ಇದರಲ್ಲಿ ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಏನು ಕೋಕೋ ಪೀಟ್ ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು. ಇದಕ್ಕೆ ಮಣ್ಣಲ್ಲೆಲ್ಲ ಹಾಕಿದ್ರೆ ಅಷ್ಟು ಗ್ರೋತಿಂಗ್ ಬರೋಲ್ಲ. ಕೋಕೋ ಪೀಟಲ್ಲಾದರೆ 6 ಮಂತ್ ಒಂದು ಸತಿ ನಾನು ಚೇಂಜ್ ಮಾಡ್ಕೋತೀನಿ, ರೀಪಾಟಿಂಗ್ ಮಾಡ್ಕೋತೀನಿ ಇದನ್ನು. ಹಾಗೆ ಬೇರೆ ಗಿಡಗಳಿಗೆ ಸ್ವಲ್ಪ ಮಾಮೂಲಿ ಎರೆಹುಳ ಗೊಬ್ಬರ ಸಿಗುತ್ತಲ್ಲ, ಅದನ್ನು
ಅವರ ಇನ್ಸ್ಟ್ರಕ್ಷನ್ ಅಲ್ಲೇ ಅವ್ರೇನು ಹೇಳ್ತಾರೆ ನರ್ಸರಿಯವ್ರನ್ನ ಕೇಳಿಕೊಂಡು ಆ ಇನ್ಸ್ಟ್ರಕ್ಷನ್ಸ್ನ ನಾನು ಯೂಸ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ. ಯಾವುದನ್ನು ಹೊರಗಡೆಯವ್ರನ್ನ ಕರೆಸಿ ಪಾಟಿಂಗ್ ಮಾಡಿಸೋದು, ಅದಕ್ಕೆ ಗಾರ್ಡನಿಂಗ್ ಬೇರೆ ಇಟ್ಕೊಳ್ಳೋದು, ಅದು ಇದುವರೆಗೂ ಮಾಡಿಲ್ಲ. ಲಾನ್ಗೆಲ್ಲ ಬೇರೆಯವ್ರು ಕರೆಸ್ತೀವಿ, ಬಟ್ ಪಾಟಿಂಗೆಲ್ಲ ನಂಗೆ ತುಂಬ ಇಷ್ಟ ಆಗಿರೋದ್ರಿಂದ ಯಾವುದೇ ಪಾಟ್ಗಳನ್ನೂ ನಾನೇ ಪಾಟ್ ಮಾಡ್ತೀನಿ, ರೀಪಾಟಿಂಗ್ ಮಾಡ್ತೀನಿ. ಇದು ಒಂಥರ ನಮಗೆ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಸುಸ್ತಾಗಿರಲಿ, ಏನೇ ಒಂದು ಹೊರಗಡೆ ಸ್ಟ್ರೆಸ್ ಇರಲಿ, ಈ ಗಿಡಗಳ ಮಧ್ಯೆ ಈ ಥರ ಓಡಾಡಿಕೊಂಡು ಈ ಕೆಲಸಗಳನ್ನ ಮಾಡೋದ್ರಲ್ಲಿ ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಸಿಗುತ್ತೆ. ಪಾಟಿಂಗ್ ಮಾಡಿದ್ದೀನಿ ಇವಾಗ, ನಾನು ಫೀಲ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಹೋಗಲಿ. ಇಷ್ಟೊಂದು ಗಾಳಿ ಬೀಸ್ತಿದ್ರೆ ಮಣ್ಣೆಲ್ಲ ಕಣ್ಣಿಗೆ ಬರುತ್ತೆ, ಅದು ಹೆಂಗೆ ಮುಗಿಸ್ತೀವೋ ಇವತ್ತಿನ ಪಾಟಿಂಗ್ ಗೊತ್ತಿಲ್ಲ. ಫೈನಲಿ ಮುಗ್ದಿದೆ, ಇಷ್ಟು ಪಾಟಿಂಗ್ನ ಮಾಡಿದ್ದೀವಿ ಇವಾಗ. ಇದನ್ನೆಲ್ಲ ಮಣ್ಣಾಗಿರೋದನ್ನೆಲ್ಲ ನೀಟಾಗಿ ವಾಶ್ ಮಾಡಿ, ಮತ್ತೆ ಪಾಟ್ ವಾಶ್ ವಾಟರ್ ವಾಶ್ ಮಾಡಿ ಎತ್ತಿಡಬೇಕು ಒಳಗಡೆಗೆ. ಅದ್ರ ಜೊತೆಗೆ ಮಳೆ ಬೇರೆ ಇವತ್ತು ಹೆವಿ ಕ್ವಾಟ್ಲೆ ಕೊಡ್ತಾ ಇದೆ. ಮಾತ್ರ ತುಂಬಾನೇ ಚೆನ್ನಾಗಿ ಬೀಸ್ತಾ ಇದೆ. ನನಗೆ ಇವುಗಳನ್ನ ಮತ್ತೆ ಒಳಗಡೆ ಎಲ್ಲ ತಗೊಂಡು ಗಿಡಕ್ಕೆ ಇಷ್ಟ ಆಗ್ತಿಲ್ಲ. ಏನೋ ಒಂಥರ ಇಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದಾವೆನೋ ಅನ್ನೋ ಥರ ಫೀಲ್ ಆಗ್ತಿದೆ. ಗಿಡಗಳು ಗಾಳಿಗೆ ಹಾರಾಡಿಕೊಂಡು ಅಲ್ವಾ.